ಮುಗಿಯಿತು ಭಾರತ್ ಬಂದ್, ಯಥಾಸ್ಥಿತಿಗೆ ಮರಳ್ತಾ ಇದೆ ರಾಜ್ಯ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ಗೆ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಎರಡು ಬಿಎಂಟಿಸಿ ಬಸ್ಗಳು ಹೊರಟಿವೆ. ಬೆಂಗಳೂರು ಹೊರವಲಯದಲ್ಲೂ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ನಗರ ಕೇಂದ್ರ ಭಾಗ ಹೊರತುಪಡಿಸಿ ಉಳಿದೆಡೆ ಬಸ್ ಸಂಚಾರ ಆರಂಭ ಆಗಿದೆ. ಮಾಲ್ಗಳು, ಥಿಯೇಟರ್ಗಳು ಕೂಡ ಇದೀಗ ಓಪನ್ ಆಗ್ತಾ ಇವೆ. ಬೆಳಗಿನಿಂದ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಎಲ್ಲಾ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಒಂದು ರೀತಿಯಾದಂತಹ ಸಹಜ ಸ್ಥಿತಿಗೆ ನಗರ ಮರಳ್ತಾ ಇರುವಂತದ್ದು. ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಇದೀಗ ಎರಡು ಬಿಎಂಟಿಸಿ ಬಸ್ಗಳು ಹೊರಟಿರುವಂತದ್ದು. ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ಮಾಲ್ಗಳು ಕೂಡ ಇದೀಗ ಓಪನ್ ಆಗ್ತಾ ಇದ್ದು ಜನ ಕೂಡ ಮಾಲ್ಗಳತ್ತ ಹೋಗ್ತಾ ಇದ್ದಾರೆ. ಇನ್ನು ಥಿಯೇಟರ್ಗಳು ಕೂಡ ಇದೀಗ ಓಪನ್ ಆಗ್ತಾ ಇವೆ. ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಓಪನ್ ಆಗ್ತಾ ಇದ್ದು ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಇದೀಗ ತೆರೀತಾ ಇರುವಂತದ್ದು. ಬೆಳಗ್ಗಿನಿಂದ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಇದೀಗ ಅಂಗಡಿಗಳೆಲ್ಲವೂ ಕೂಡ ಓಪನ್ ಆಗಿದ್ದು ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ಮಾಲ್ಗಳತ್ತ ಕೂಡ ಜನ ಇದೀಗ ಆಗಮಿಸ್ತಾ ಇದ್ದಾರೆ. ಮಾಲ್ಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಥಿಯೇಟರ್ಗಳು ಕೂಡ ಓಪನ್ ಆಗ್ತಾ ಇದೆ. ಎಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಆರಂಭ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ತೆಗಿತಾ ಇದೆ. ಹೋಟೆಲ್ಗಳು ಕೂಡ ಓಪನ್ ಆಗ್ತಾ ಇದೆ. ಜನ ಕೂಡ ಇದೀಗ ಬೆಳಗ್ಗಿನಿಂದ ಸಾಕಷ್ಟು ಪರದಾಡ್ತಾ ಇದ್ರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋದಕ್ಕೆ. ಯಾಕಂದ್ರೆ ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಯಾವುದೇ ಕ್ಯಾಬ್ಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ಜನಕ್ಕೂ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಬಟ್ ಇದೀಗ ಬಸ್ ಸಂಚಾರ ಆರಂಭ ಆಗಿರೋದ್ರಿಂದಾಗಿ ತಾ ಹೋಗಬೇಕಾಗಿರುವಂತಹ ಜಾಗಗಳಿಗೆ ಇದೀಗ ಜನರು ಕೂಡ ತೆರಳ್ತಾ ಇದ್ದಾರೆ. ಈಗಾಗಲೇ ಬಿಎಂಟಿಸಿ ಹಾಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಸೊ ಈಗ ಜನಜೀವನ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಮಾಹಿತಿಯನ್ನು ಕೊಡ್ತಾರೆ. ಮಂಜು, ಇದೀಗ ಮಾಲ್ಗಳು, ಥಿಯೇಟರ್ಗಳು ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಬೆಳಗ್ಗಿನಿಂದ ಭಾರತ್ ಬಂದ್ ಇದ್ದ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕ್ಲೋಸ್ ಆಗಿತ್ತು. ಬಟ್ ಈಗ ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆಯಾ, ಹೇಗಿದೆ ಹೊರಗಡೆ? ಖಂಡಿತ ಸೌಮ್ಯ, ತೈಲ ಬೆಲೆಯನ್ನು ಏರಿಕೆ ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ಬಂದ್ ನಡೆಸಲಾಗಿತ್ತು. ಅದರಂತೆಯೇ ಬೆಂಗಳೂರಿನಲ್ಲಿ ಕೂಡ ಅಷ್ಟೇ, ಮುಂಜಾನೆಯಿಂದ ಬಂದ್ ಇದ್ದವರಿಗೆ ಯಶಸ್ವಿಯಾಗಿ ಸಾಗಿದೆ ಅಂತ ಹೇಳ್ಬೋದು. ಸದ್ಯ ಈಗ 4 ಗಂಟೆ ನಂತರ ಬೆಂಗಳೂರಿನಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ಬಸ್ ಸಂಚಾರ ಕೂಡ ಈಗಾಗಲೇ ಆರಂಭ ಆಗ್ತಿರುವಂತಹದ್ದು. ಇದೆಲ್ಲ ಒಂದ್ ಕಡೆ, ಆದರೆ ಮತ್ತೊಂದು ಕಡೆ ಮಾಲ್ಗಳು ಕೂಡ ಅಷ್ಟೇ, ಇನ್ನೇನು ಓಪನ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂತಿದ್ದಾರೆ. ಈಗ ನಾನು ಮಂತ್ರಿ ಮಾಲ್ ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಮಂತ್ರಿ ಮಾಲ್ಗೆ ಅಂತಾನೆ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಅವರು ಎಲ್ಲರೂ ಕೂಡ ಅಷ್ಟೇ, ಮಾಲ್ ಓಪನ್ ಆಗೋದಕ್ಕೆ ಅಂತಾನೆ ಕಾಯ್ತಾ ಇರುವಂತಹದ್ದು. ಜೊತೆಗೆ ಮಧ್ಯಾಹ್ನ ಸುಮಾರು 3 ಗಂಟೆಯಿಂದಲೂ ಕೂಡ ಮಾಲ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ಈಗಾಗಲೇ ಒಳಗೆ ಒಂದು ಪ್ರವೇಶವನ್ನು ಕೂಡ ಈಗಾಗಲೇ ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಕೂಡ ಅಷ್ಟೇ, ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಲ್ ನ ಒಳಭಾಗದಲ್ಲಿ ಹೋಗಿ ಮಾಡ್ಕೊಂತಿದ್ದಾರೆ. ಜೊತೆಗೆ ಸಾಮಾನ್ಯ ಜನರು ಎಂಟ್ರಿ ಕೊಡೋದಕ್ಕೆ ಬಹುತೇಕ 4:30 ನಂತರ ಈ ಒಂದು ಮಂತ್ರಿ ಮಾಲನ್ನ ತೆರೆಯೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಇವನ್ನ ಮಾಲ್ ನ ಸಿಬ್ಬಂದಿಯವರು ನಡೆಸ್ಕೊಂಡಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಅಂದ್ರೆ ಸುಮಾರು 100 ಜನರು ಈಗಾಗಲೇ ಮಂತ್ರಿ ಮಾಲ್ ನ ಮುಂಭಾಗದಲ್ಲಿ ಬಂದು ಜಮಾಯಿಸಿದರೆ. ಅವರು ಕೂಡ ಅಷ್ಟೇ, ಭದ್ರತಾ ಸಿಬ್ಬಂದಿಯವ್ರನ್ನು ಕೂಡ ಅಷ್ಟೇ ಕೇಳ್ತಾನೆ ಇದ್ರೆ ಈ ಒಂದು ಮಾಲ್ ಯಾವಾಗ ಓಪನ್ ಆಗುತ್ತೆ ಏನು ಅನ್ನೋಂತ. ಭದ್ರತಾ ಸಿಬ್ಬಂದಿಯವರು 4:30 ನಂತರವಾಗಿ ನಾವು ಸಹ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಲ್ ಅನ್ನು ಓಪನ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಆದರೂ ಕೂಡ ಅಷ್ಟೇ, ತಾಳ್ಮೆ ಕೆಡದಂತಹ ಜನರು ಈ ಒಂದು ಮಂತ್ರಿ ಮಾಲ್ ನ ಮುಂಭಾಗದಲ್ಲಿ ಈಗಾಗಲೇ ಕಾದು ಕುಳಿತಿದ್ದಾರೆ. ಇದಿಷ್ಟೇ ಅಲ್ಲದೇನು, ಮಾಲ್ ನಲ್ಲಿಯೂ ಕೂಡ ಇನ್ನೊಂದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಕೂಡ ಅಷ್ಟು ಈಗಾಗಲೇ ಮುಂಜಾನೆಯಿಂದಲೂ ಈ ಒಂದು ಸ್ಥಳದಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ಮಾಲ್ ಓಪನ್ ಆಗಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳುವವರೆಗೂ ಕೂಡ ಅಷ್ಟೇ ಪೊಲೀಸರು ಈ ಒಂದು ಸ್ಥಳದಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಒಂದು ಸಣ್ಣ ಅಹಿತಕರ ಘಟನೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಲ್ನ ಮುಂದೆ
ಮಾಡಿಕೊಂಡಿರುವಂತಹದ್ದು ಸೌಮ್ಯ. ಓಕೆ ಮಂಜು, ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಬಸ್ ಸಂಚಾರ ಆರಂಭ ಆಗಿದೆ. ಸೊ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಲೋಕೇಶ್. ಬೆಳಗಿನಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಂದ್ ಆಗಿತ್ತು, ಆದರೆ ಈಗಷ್ಟೇ ಆರಂಭ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಸ್ ಸಂಚಾರ ಎಲ್ಲಾ ಕಡೆಗೂ ಕೂಡ ಇದೀಗ ಆರಂಭ ಆಗಿದೆಯಾ, ಜನ ಕೂಡ ಬರ್ತಾ ಇದ್ದಾರೆ? ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇತ್ತು ಬಸ್ ಸಂಚಾರ ಇಲ್ಲದೆ ಇದ್ದಿದ್ರಿಂದ. ಸೊ ಈಗ ಬಸ್ ಸಂಚಾರ ಆರಂಭ ಆಗಿರೋದ್ರಿಂದಾಗಿ ಪ್ರಯಾಣಿಕರೆಲ್ಲರೂ ಕೂಡ ನಿರಾಳರಾಗಿದ್ದಾರೆ. ಹೇಗಿದೆ ಅಲ್ಲಿ? ಎಸ್ ಸೌಮ್ಯ ಮಳಲಿ, ಈಗ ಏನೊಂದು ಬೆಳಗ್ಗೆಯಿಂದ ಕೂಡ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಮ್ಮ ಕಾರ್ಯಚಟುವಿಕೆಗಳನ್ನು ಸ್ಥಗಿತಗೊಳಿಸಿತ್ತು. ಏನು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿತ್ತು ಅಂತ ಹೇಳ್ಬೋದು. ಆದರೆ ಏನು ಬೆಳಗ್ಗೆಯಿಂದ ಸಾಕಷ್ಟು ಪ್ರಯಾಣಿಕರು ಒಂದು ಕೆಎಸ್ಆರ್ಟಿಸಿ ಆ ಟರ್ಮಿನಲ್ಗಳ ಬಳಿ ಬಂದು ಆ ಒಂದು ಊರಿಗೆ ತೆರಳುವಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಯಾವುದೇ ಬಸ್ ಸಂಚಾರ ಪ್ರಾರಂಭಿಸದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸರಕ್ಕೆ ಒಳಗಾಗಿದ್ರು ಅಂತಲೇ ಹೇಳ್ಬೋದು. ಸದ್ಯ ನಾವು ಮೆಜೆಸ್ಟಿಕ್ ಬಳಿ ಇರತಕ್ಕಂಥ ಕೆಎಸ್ಆರ್ಟಿಸಿ ಟರ್ಮಿನಲ್ 2 ಬಸ್ ಸ್ಟಾಪ್ನಲ್ಲಿದ್ದರೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಬಸ್ಗಳು ಈಗ ಏನು ಬೇರೆ ಬೇರೆ ಡಿಪೋಗಳಲ್ಲಿ ಇರತಕ್ಕಂಥ ಎಲ್ಲಾ ಬಸ್ಗಳು ಕೂಡ ಇವತ್ತು ಏನು ಟರ್ಮಿನಲ್ ಬಳಿ ಬರ್ತಿದ್ದಾವೆ ಅಂದರೆ ಟರ್ಮಿನಲ್ 2 ಏನಿದೆ ಇಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು, ಸಕಲೇಶ್ವರ, ಹಾಸನ್ ಈ ಕಡೆ ತೆರಳುವಂತ ಒಂದು ಬಸ್ ನಿಲ್ದಾಣ ಇದಾಗಿದೆ. ಟರ್ಮಿನಲ್ 2 ನಲ್ಲಿ ಸಂಪೂರ್ಣವಾಗಿ ಈಗ ಬಸ್ ಕಾರ್ಯಚಟುವಿಕೆಗಳು ಪ್ರಾರಂಭ ಆಗಿದೆ. ಸುಮಾರು ಈಗ ಏನು 5 ನಿಮಿಷಗಳ ಹಿಂದೆಯಿಂದ ಪ್ರಯಾಣಿಕರು ಈಗಾಗಲೇ ತಮ್ಮ ಬಸ್ಗಳಿಗೆ ಏರುವಂತ ಒಂದು ಪ್ರಯತ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಇಲ್ಲಿ ಏನೊಂದು ಡಿಪೋ ಮ್ಯಾನೇಜರ್ಗಳು ಮತ್ತೆ ಇಲ್ಲಿ ಚೆಕಿಂಗ್ ಇನ್ಸ್ಪೆಕ್ಟರ್ ಗಳೇನಿದ್ದಾರೆ ಅವರೆಲ್ಲರೂ ಬಂದು ಕೂಡ ಈಗ ಒಂದು ಎಂಟ್ರಿ ಹಾಕ್ಕೊಡ್ತಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದ ಕೂಡ ಯಾವುದೇ ಬಸ್ಗೆ ಹೋಗಲು ಸೂಚನೆ ನೀಡಿದಂತ ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಏನು ಒಂದು ಈ ಒಂದು ಟರ್ಮಿನಲ್ ಬಳಿ ಬಂದು ಈಗಾಗಲೇ ಎಂಟ್ರಿ ಹಾಕ್ಕೊಡ್ತಿದ್ದಾರೆ. ಯಾವ್ಯಾವ ಬಸ್ ಈಗ ಯಾವ್ಯಾವ ರೂಟ್ಗೆ ಹೋಗ್ಬೇಕು, ಎಷ್ಟು ಜನ ಸಿಬ್ಬಂದಿ ಹೋಗ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಶಿಫ್ಟ್ ಚಾರ್ಟ್ ಹಾಕ್ತಿದ್ದಾರೆ. ಜೊತೆಗೆ ಪ್ಯಾಸೆಂಜರ್ಗಳು ಕೂಡ ಈಗಾಗಲೇ ಬಸ್ ಹತ್ತುವಂತ ಒಂದು ದೃಶ್ಯಗಳು ನೀವು ಗಮನಿಸಬಹುದು. ಅಂದ್ರೆ ಬೆಳಗ್ಗೆಯಿಂದ ಸುಮಾರು 5 ಗಂಟೆಯಿಂದ ಬಸ್ಗೋಸ್ಕರ ಕಾದಂತ ಸಾಕಷ್ಟು ಜನ ಇವಾಗ ಒಂದು ಬಸ್ ಅನ್ನು ಹತ್ತುವಂತ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ತಮ್ಮ ಊರುಗಳಿಗೆ ತೆರಳುವಂತ ಸಾಕಷ್ಟು ಅನಿವಾರ್ಯ ಕಾರಣಗಳು ಇದ್ರೂ ಕೂಡ ಬಸ್ ಏನು ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಬಸ್ ಕೂಡ ಈ ಒಂದು ಟರ್ಮಿನಲ್ ನಿಂದ ತೆರಳದ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಯಾಣಿಕರು ಸಾಕಷ್ಟು ಸಮಯ ಇಲ್ಲಿ ಕಾದು ಕುಳಿತಿದ್ರು. ಆದ್ರೆ ಈಗೇನು ಅವ್ರಿಗೆ ಈಗ ಏನು ತಮ್ಮ ತಮ್ಮ ಊರುಗಳಿಗೆ ಹೋಗಲು ಈಗಾಗಲೇ ಬಸ್ ತನ್ನ ಕಾರ್ಯಚಟುವಿಕೆಯನ್ನು ಪ್ರಾರಂಭಗೊಳಿಸಿದೆ. ಸುಮಾರು 480 ರಿಂದ 700 ಬಸ್ಗಳು ಈ ಒಂದು ಟರ್ಮಿನಲ್ ನಿಂದ ಮೂವ್ ಆಗಬೇಕಾಗಿತ್ತು. ಆದರೆ ಬೆಳಗ್ಗೆಯಿಂದ ಕೂಡ ಒಂದು ಬಸ್ ಕೂಡ ತೆರಳಿರಲಿಲ್ಲ. ಈಗ ನೀವು ದೃಶ್ಯಗಳನ್ನು ನೋಡೋದಾದ್ರೆ ಒಬ್ಬೊಬ್ಬ ಏನು ಬೆಳಗ್ಗೆಯಿಂದ ಬಸ್ಗಳೋಸ್ಕರ ಕಾದಿದ್ದಂಥ ಪ್ರಯಾಣಿಕರು ಒಬ್ಬೊಬ್ಬರಾಗಿ ತಮ್ಮ ಊರುಗಳಿಗೆ ತೆರಳುವಂಥ ಒಂದು ಅವಕಾಶ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಬಸ್ಗಳು ಕೂಡ ಡಿಪೋಗಳಿಂದ ಏನು ಒಂದೊಂದಾಗಿ ಬಂದು ಟರ್ಮಿನಲ್ ಸೇರ್ತಿದ್ದಾವೆ ಸೌಮ್ಯ. ಇನ್ನು ಇದೇ ರೀತಿ ನೋಡೋದಾದ್ರೆ ಬಸ್ಗಳಲ್ಲಿ ಬಸ್ ಒಳಗಡೆ ಕೂಡ ನೀವು ಗಮನಿಸಬಹುದು ಪ್ಯಾಸೆಂಜರ್ಸ್ ಈಗಾಗಲೇ ಹತ್ತಿದ್ದಾರೆ. ಅವರು ಕೂಡ ತಮ್ಮ ತಮ್ಮ ಊರುಗಳಿಗೆ ಹೋಗುವಂತ ಒಂದು ಅವಕಾಶಕ್ಕೆ ಈಗ ಮುಂದಾಗಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದ ಕಾದು ಸಾಕಾಗಿ ಈಗಾಗಲೇ ನೀವು ಏನು ಖಾಲಿ ಇರತಕ್ಕಂಥ ಬಸ್ ನೀವು ನೋಡಬಹುದು. ಇದರಲ್ಲಿ ಸುಮಾರು 3 ಜನ ಪ್ಯಾಸೆಂಜರ್ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಹಾಸನ ಮಾರ್ಗದಿಂದ ಧರ್ಮಸ್ಥಳ ಹೋಗುವಂತ ಒಂದು ಬಸ್ ಹೊರಡಲಿದೆ. ಸರ್, ಬೆಳಗ್ಗೆಯಿಂದ ಎಷ್ಟೊತ್ತಿಂದ ಕಾಯ್ತಿದ್ದೀರಿ ಸರ್? 7 ಗಂಟೆಯಿಂದ ಕಾಯ್ತಿದ್ದೀನಿ. ಎಲ್ಲಿ ಹೋಗ್ಬೇಕಾಗಿತ್ತು ಸರ್? ಧರ್ಮಸ್ಥಳ. ಏನ್ ಕಾರಣಕ್ಕೆ ಹೋಗ್ಬೇಕಾಯ್ತು ಸರ್? ನಾವು ಆ ಊರು ಧರ್ಮಸ್ಥಳದವರು. ಸೊ ತಮ್ಮ ಊರಿಗೆ ತೆರಳಬೇಕಾಗಿದ್ದಂಥ ಒಂದು ಪ್ರಯಾಣಿಕರು ಕೂಡ ಸುಮಾರು 7 ಗಂಟೆಯಿಂದ ಇದೇ ಒಂದು ಟರ್ಮಿನಲ್ ನಲ್ಲಿ ಕಾದುಕೊಳ್ತಿರ್ತಕ್ಕಂಥ ದೃಶ್ಯ ಇದಾಗಿದೆ ಸೌಮ್ಯ. ಧನ್ಯವಾದ ಲೋಕೇಶ್, ಧನ್ಯವಾದ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈಗಷ್ಟೇ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಉಳಿದಂತೆ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಏರಿಕೆಯನ್ನು ಖಂಡಿಸಿ ಭಾರತದಾದ್ಯಂತ ಈ ಒಂದು ಭಾರತ್ ಬಂದ್ ಕೂಡ ಹೆಚ್ಚು ಕಮ್ಮಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಸಾರಿಗೆ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಯಾಕಂದರೆ AITUC ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದಿಂದಾಗಿ KSRTC, BMTC, NWRTC ಸೇರಿದಂತೆ ಸಾರಿಗೆ ಸಂಸ್ಥೆಯ ಹಲವಾರು ಸಾರಿಗೆ ಬಸ್ಗಳು ನಿಲುಗಡೆಯಾಗಿದ್ದು ಡಿಪೋದಲ್ಲಿ. ಈಗ ಒಂದು ಇಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ಬೆಂಗಳೂರಿನ ಹೊರವಲಯಕ್ಕೆ BMTC ಬಸ್ಸನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ವಾಯುವಜ್ರ ಬಸ್ಸನ್ನು ಈಗ ಪ್ರಾರಂಭದ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗ ಬಸ್ಸು ಇಲ್ಲಿಂದ ಸಂಚಾರ ಆಗ್ತಾ ಇದೆ. ನಿಧಾನವಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ನಂತರ ಈ ಒಂದು BMTC ಬಸ್ಸನ್ನು ಬಿಡುಗಡೆ ಮಾಡಲು BMTCಯ ಹಿರಿಯ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ನಗರದಲ್ಲಿ ಸುಮಾರು 6,800 ಹೆಚ್ಚು BMTC ಬಸ್ಗಳಿವೆ.
ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ. ಬೆಳಿಗ್ಗೆ 6:30 ಸ್ವಲ್ಪ ವಿರಳವಾದ ಸಂಚಾರ ಆಯಿತು ಬಿಎಂಟಿಸಿ ಬಸ್ದು, ಆನಂತರ ಸಂಪೂರ್ಣವಾಗಿ ನಿಲುಗಡೆ ಆಗಿತ್ತು. ಈ ಎಲ್ಲಾ ಬಸ್ಗಳು ಕೂಡ 45 ಡಿಪೋಗಳಲ್ಲಿ ನಿಲುಗಡೆ ಆಗಿತ್ತು. ಈಗ ಪರಿಸ್ಥಿತಿಯನ್ನ ನೋಡಿಕೊಂಡು ಈ ಒಂದು ಬಸ್ ಅನ್ನ ಬಿಟ್ಟಿದ್ದಾರೆ. ಆದರೂ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸಾಕಷ್ಟು ಕಡಿಮೆ ಇದೆ. ಈ ಒಂದು ಮಾಹಿತಿ ತಿಳಿದ ನಂತರದಲ್ಲಿ ಸಾರ್ವಜನಿಕರು ಆಗಮಿಸುವಂತಹ ಒಂದು ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಶ್ಯಾಮ್, News18 ಕನ್ನಡ, ಬೆಂಗಳೂರು. ರಾಜಸ್ಥಾನದ ಬೆನ್ನಲ್ಲೇ ಆಂಧ್ರಪ್ರದೇಶದಲ್ಲಿ ತೈಲ ಬೆಲೆ ಇಳಿಕೆ ಮಾಡಲಾಗಿದೆ. ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ 2 ರೂಪಾಯಿಯಷ್ಟು ಇಳಿಕೆ ಮಾಡಲಾಗಿದೆ. ವ್ಯಾಟ್ ಅನ್ನು ಸಿಎಂ ಚಂದ್ರಬಾಬು ನಾಯ್ಡು ಕಡಿತಗೊಳಿಸಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಈ ಕುರಿತಂತೆ ಘೋಷಣೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ತೈಲ ಬೆಲೆ ಕಡಿಮೆ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಉದ್ಭವವಾಗಿದೆ. ಯಾಕಂದ್ರೆ ಈಗಾಗಲೇ ರಾಜಸ್ಥಾನದಲ್ಲಿ ಕಡಿಮೆ ಮಾಡಲಾಗಿದೆ, ಅದರಂತೆ ಆಂಧ್ರಪ್ರದೇಶದಲ್ಲೂ ಕೂಡ ಸುಮಾರು 2 ರೂಪಾಯಿಯಷ್ಟು ಬೆಲೆಯನ್ನು ಕಡಿಮೆ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಜನಾರ್ದನ್, ರಾಜಸ್ಥಾನದ ಬೆನ್ನಲ್ಲೇ ಇದೀಗ ಆಂಧ್ರಪ್ರದೇಶದಲ್ಲೂ ಕೂಡ 2 ರೂಪಾಯಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡಲಾಗುತ್ತೆ ಅಂತ ಸಿಎಂ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಈ ಕುರಿತಂತೆ ಏನಾದರೂ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲೂ ಕೂಡ ಕಡಿಮೆ ಮಾಡ್ತೀವಿ ಅನ್ನೋ ಬಗ್ಗೆ ಏನಾದರೂ ಮಾತನಾಡಿದ್ದಾರಾ, ಅಥವಾ ಆ ಚಾನ್ಸಸ್ ಬಗ್ಗೆ ಏನಾದರೂ ಘೋಷಣೆ ಮಾಡೋ ಸಾಧ್ಯತೆ ಇದೆಯಾ, ಹೇಗೆ? ಹಿಂದೆನೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆರ್ಥಿಕ ಸಲಹೆಗಾರರ ಜೊತೆಯಲ್ಲಿ ಮಾತುಕತೆ ಕೂಡ ಮಾಡಿದ್ರು. ಹಿಂದೆನೆ ಅಂದ್ರೆ ತೈಲ ಬೆಲೆ ಏರಿಕೆ ಆಗಿದ್ರನ್ನ ಸತ್ಯನ ಕಡಿತಗೊಳಿಸಬೇಕು, ಕಳೆದ ಬಜೆಟ್ ನಲ್ಲಿ ಏರಿಕೆ ಮಾಡಲಾಗಿತ್ತು ಅದನ್ನ ಇಳಿಸಬೇಕು ಅಂತ ಹೇಳಿ, ಆದ್ರೆ ಮುಂದಿನ ಬಜೆಟ್ ವರೆಗೂ ಕಾದಿದ್ದು ಅದ ನಂತರದಲ್ಲಿ ಇಳಿಸಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇತ್ತು ಸರ್ಕಾರ. ಆದ್ರೆ ಈಗ ರಾಜಸ್ಥಾನ ಹಾಗೂ ಆಂಧ್ರ ಸರ್ಕಾರ ಈಗಾಗಲೇ ತೈಲ ಬೆಲೆ ಮೇಲೆ ಸತ್ಯನ ಇಳಿಕೆಯನ್ನ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಆ ದಿಶೆಯಲ್ಲಿ ಹೆಜ್ಜೆ ಇಡುವಂತಹದ್ದು ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗಾಗಲೇ ಆರ್ಥಿಕ ಲೆಕ್ಕರ ಜೊತೆಯಲ್ಲಿ ಮತ್ತೊಂದು ಸುತ್ತ ಮಾತುಕತೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಇವತ್ತು ಅಥವಾ ನಾಳೆ ಡೆಲ್ಲಿಯಿಂದ ಬಂದ ನಂತರದಲ್ಲಿ ಈ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಬಹುಶಃ ಇನ್ನೊಂದು ವಾರ ಅಥವಾ 15 ದಿವಸದ ಒಳಗಡೆಯಲ್ಲಿ ಸೆಸ್ ಅನ್ನ ಕಡಿಮೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಒಂದು ಸಾಧ್ಯತೆನೂ ಕೂಡ ಇದೆ. ನಾವು ಇಳಿಸಿದೀವಿ ನಿಮ್ ಕಡೆಯಿಂದ ಕೂಡ ಇನ್ನಷ್ಟು ಇಳಿಕೆ ಮಾಡಿ ಅಂತೇಳಿ ಒತ್ತಡ ಇರುವಂತಹ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತುಕತೆಯನ್ನು ಮಾಡ್ಲಿಕ್ಕಿದ್ದಾರೆ. ಬಹುಶಃ ರಾಜಸ್ಥಾನ ಹಾಗೂ ಆಂಧ್ರ ಸರ್ಕಾರದ ಬಳಿಕ ಮೂರನೇದಾಗಿ ಕರ್ನಾಟಕವೇ ಆ ಒಂದು ದಿಶೆಯಲ್ಲಿ ಹೆಜ್ಜೆ ಇಡುವಂತಹ ಸಾಧ್ಯತೆ ಇದೆ ಸೌಮ್ಯ. ಓಕೆ, ಧನ್ಯವಾದ ಜನಾರ್ದನ್ ತಮಿಳ ಮಾಹಿತಿಗೆ. ಸುದ್ದಿ ಮುಂದುವರೆದು ಚಿಕ್ಕ ಬ್ರೇಕ್ ಆದ್ಮೇಲೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತ್ ಬಂದ್ ಮುಕ್ತಾಯವಾಗಿದೆ. ಮಂಗಳೂರು, ಬಳ್ಳಾರಿ, ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ವಿವಿಧೆಡೆ ಇದೀಗ ಬಸ್ಗಳು ಹೊರಡ್ತಾ ಇದೆ. ನಿಧಾನವಾಗಿ ವ್ಯಾಪಾರ ವಹಿವಾಟುಗಳು ಕೂಡ ಶುರುವಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗ್ತಾ ಇದೆ. ಬಂದ್ ಬಳಿಕ ಇದೀಗ ಸಹಜ ಸ್ಥಿತಿಯತ್ತ ವಾತಾವರಣ ಮರಳ್ತಾ ಇರುವಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತ ಆಗಿತ್ತು. ಬಟ್ ಇದೀಗ ಬಂದ್ ಮುಕ್ತಾಯ ಆಗಿದ್ದು ಸಹಜ ಸ್ಥಿತಿಯತ್ತ ಜನಜೀವನ ಬರ್ತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದ್ದು ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಸರ್, ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಯಾವ ರೀತಿ ಇವತ್ತು ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತ ಆಗಿತ್ತು ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿಗಳಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ಭರತ್ರಾಜ್ ಹಿದಿಗೆ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮೈಸೂರಿನಿಂದ ಪುಟ್ಟಪ್ಪ ಇದ್ದಾರೆ, ಶಿವಮೊಗ್ಗದಿಂದ ನಾಗರಾಜ್ ಇದ್ದಾರೆ, ಹಾಗೆ ಬಳ್ಳಾರಿಯಿಂದ ಶರಣು ಹಬ್ಬಿದ್ದಾರೆ. ಮೊದಲಿಗೆ ಮಂಗಳೂರಿನಲ್ಲಿ ಇವತ್ತು ಬಂದ್ಗೆ ಯಾವ ರೀತಿ ಆದಂತಹ ಬೆಂಬಲ ವ್ಯಕ್ತ ಆಗಿತ್ತು ಅನ್ನೋದನ್ನ ನಮ್ಮ ಪ್ರತಿನಿಧಿ ಭರತ್ರಾಜ್ನಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಭರತ್ರಾಜ್, ಇವತ್ತು ಕರೆ ನೀಡಿದಂತಹ ಭಾರತ್ ಬಂದ್ಗೆ ಎಷ್ಟರ ಮಟ್ಟಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು? ಈಗ ಸಹಜ ಸ್ಥಿತಿಯತ್ತ ಮಂಗಳೂರು ಬರ್ತಾ ಇದೆಯಾ, ಹೇಗಿದೆ ಅಲ್ಲಿ? ಸೌಮ್ಯ, ಈಗಾಗಲೇ ಏನು ಬೆಳಗ್ಗೆಯಿಂದ ಸಾಕಷ್ಟು ಒಂದು ಉದ್ವಿಗ್ನದ ಪರಿಸ್ಥಿತಿ ಮಂಗಳೂರಿನಲ್ಲಿತ್ತು. ಆದರೆ ಮಧ್ಯಾಹ್ನದ ಬಳಿಕ ಈಗಾಗಲೇ ಮಂಗಳೂರು ಸಂಪೂರ್ಣವಾಗಿ ಮಂಗಳೂರು ಮಾತ್ರ ಅಲ್ಲದೆ ಪ್ರತಿಯೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣವಾಗಿ ಒಂದು ಸಹಜ ಸ್ಥಿತಿಗೆ ಬಂದಿರುವಂಥದ್ದು. ಬೆಳಿಗ್ಗೆ ಏನು ಕಾಂಗ್ರೆಸ್ನಿಂದಾಗಿ ತೀವ್ರ ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆಯಿಂದ ಜನರು ಸಾಕಷ್ಟು ಸಂಕಷ್ಟಕ್ಕೆ ಕೂಡ ಈಡಾಗಿದ್ದರು. ಇದರಿಂದಾಗಿ ಒಂದು ಕಡೆಯಲ್ಲಿ ಸಂಚಾರ ಸೇವೆ ಕೂಡ ಸ್ಥಗಿತಗೊಳಿಸಲಾಗಿತ್ತು. ಸಾಕಷ್ಟು ಅಂಗಡಿಗಳು, ಹೋಟೆಲ್ಗಳು ಕೂಡ ಏನು ಸೇವೆಗಳನ್ನು ಸ್ಥಗಿತಗೊಳಿಸಿದ್ರೆ ಜನರು ಸಾಕಷ್ಟು ಸಂಕಷ್ಟಕ್ಕೂ ಈಡಾಗಿರುವಂಥದ್ದು. ಜನರು ಆಹಾರ ಸೇವೆಗೆ ಅಂದರೆ ಆಹಾರ ಕೂಡ ದೊರಕದಂತಹ ಸ್ಥಿತಿ ನಿರ್ಮಾಣವಾಗಿದ್ದರೆ ಸಾಕಷ್ಟು ಜನರು ಹಸಿವಿಂದ ಕೂಡ ಸಂಕಷ್ಟ ಪಡ್ತಾ ಇದ್ರು. ಆದರೆ ಶಾಸಕ ವೇದವಾಸ್ ಕಾಮತ್ ಅವರು ಸುಮಾರು 1500 ಜನರಿಗೆ ಒಂದು ಆಹಾರ ಸೇವೆಯನ್ನು ಕೂಡ ಒದಗಿಸಿರುವಂಥದ್ದು. ಆದರೆ ಇಷ್ಟು ಇಲ್ಲ ಘಟನೆ ನಡೆದ ಬಳಿಕ ಮಂಗಳೂರು ಸಾಕಷ್ಟು ಘಟನೆ ನಡೆದಿತ್ತು. ಆ ಘಟನೆ ನಡೆದ ಬಳಿಕ ಈಗ ಸಂಜೆ 4 ಗಂಟೆ ಮುನ್ನವಾಗಿ ಒಂದು ಬಸ್ ಸಂಚಾರ ಪ್ರಾರಂಭವಾಗಿರುವಂಥದ್ದು ನಾವು ನೋಡ್ಬೋದು. ಈಗ ಮಂಗಳೂರು KSRTCಯಲ್ಲಿದ್ದೇವೆ. ಇಲ್ಲಿ ಮಂಗಳೂರಲ್ಲಿ ಬೆಂಗಳೂರಿಗೆ ತೆರಳುವಂಥದ್ದು, ಹಾಗೆ ಹುಬ್ಬಳ್ಳಿ ತೆರಳುವಂಥದ್ದು, ಹಾಗೆ ಶಿವಮೊಗ್ಗ ತೆರಳುವಂಥ ಹಲವು ಬಸ್ಗಳಲ್ಲಿ ಈಗಾಗಲೇ ಪ್ರಾರಂಭಗೊಂಡಿರುವಂಥದ್ದು. ಆದರೆ ಇಲ್ಲಿ ಅಧಿಕಾರಿಗಳು
ಗಂಟೆಗಳು ಪೊಲೀಸರ ಒಂದು ಕ್ಲಿಯರೆನ್ಸ್ ದೊರಬೇಕು ಅಂತ ಒಂದು ವೈಟ್ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ಕ್ಷಣದಲ್ಲಿ ಕೂಡ ಶಾಂತಿ ಕದಡುವ ಸಾಧ್ಯತೆಗಳು ಇದ್ದಿದ್ರಿಂದ, ಆದ್ರೆ ಯಾವ ಕ್ಷಣದಲ್ಲಿ ಕೂಡ ಒಂದು ಕಲ್ಲು ತೂರಾಟ ನಡೆಯುವ ಸಾಧ್ಯತೆಗಳು ಇದ್ದಿದ್ರಿಂದ ಪೊಲೀಸರು ಯಾರು ಇಲ್ಲ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಒಂದು ಕ್ಲಿಯರೆನ್ಸ್ ಅಂದ್ರೆ ಪೊಲೀಸರಿಂದ ಒಂದು ಕ್ಲಿಯರೆನ್ಸ್ ದೊರಿಬೇಕು ಒಂದು ಕ್ಲಿಯರೆನ್ಸ್ ದೊರೀಕೆ ಒಂದು ವೈಟ್ ಮಾಡ್ತಾ ಇದ್ರು. ಯಾಕಂದ್ರೆ ಬೆಳಿಗ್ಗೆ ಏನು ಖಾಸಗಿ ಬಸ್ಗಳಿಗೆ ಮೂರು ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದಲ್ಲದೆ ಹೋಟೆಲ್ಗಳ ಮೇಲೆ ಕೂಡ ಕಲ್ಲು ತೂರಾಟ ಆಗಿರುವಂತದ್ದು ಟೋಟಲ್ ಈ ಬೆಳಿಗ್ಗೆ ಎಂದು ಶಾಂತಿ ಕದಡುವ ಎಲ್ಲ ಕೃತ್ಯಗಳನ್ನು ಕೂಡ ದುಷ್ಕರ್ಮಿಗಳು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇಲ್ಲಿ ಕ್ಲಿಯರೆನ್ಸ್ ದೊರಿಬೇಕು ಅಂತ ಒಂದು ವೇಟ್ ಮಾಡ್ತಿದ್ರು. ಈಗ ನಾವು ನೋಡಬಹುದು ಇಷ್ಟು ಜನ ಇಲ್ಲಿ ಪ್ರಯಾಣಿಕರು ಈಗಾಗಲೇ ವೇಟ್ ಮಾಡ್ತಿದ್ದಾರೆ ಅಂತ ಕೂಡ ನೋಡಬಹುದು. ಆದರೆ ವಿವಿಧ ಕಡೆಗಳಲ್ಲಿ ತೆರಳಲಿಕ್ಕೆ ತಮ್ಮ ಡ್ಯೂಟಿ ಮುಗಿಸಿಕೊಂಡು ತಮ್ಮ ಏನು ಇತರ ಸಂಬಂಧಿಕರ ಮನೆ ತೆರಳಲಿಕ್ಕೆ ಅಂತ ಹೇಳ್ಕೊಂಡು ಸಕಲ ಜನರಿಗೆ ವೇಟ್ ಮಾಡ್ತಿದ್ದಾರೆ. ನಾವು ಈಗ ವಿವಿಧ ಕಡೆ ಜನರಿಗೆ ತೆರಳಿಕೆ ತಮ್ಮ ಮನೆಗಳಿಗೆ ತಮ್ಮ ಸಂಬಂಧಿಕರ ಮನೆಗೆ ತೆರಳಲಿಕ್ಕೆ ಅಂತ ಹೇಳ್ಕೊಂಡು ಜನರು ಈಗಾಗಲೇ ಬಸ್ ಸೇವೆಗೆ ಒಂದು ಕಾಯ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಈಗ ಏನು ಬಸ್ ಸಂಚಾರ ಏನು ಒದಗ್ತಾ ಉಂಟು ಸೇವೆ ಒದಗ್ತಾ ಉಂಟು, ಇದರಿಂದ ಸಾಕಷ್ಟು ಜನರ ಸಂತೋಷ ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದು ವೇಳೆ ಬಸ್ ಸಂಚಾರ ಇಲ್ಲದಿದ್ದರೆ ಜನರು ಇಲ್ಲೇ ಅದು ಬಸ್ ನಿಲ್ದಾಣದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಒಂದು ಕಡೆಯಲ್ಲಿ ಹೋಟೆಲ್ ಕೂಡ ಏನು ಇವತ್ತು ಬಂದ್ ಆಗಿದ್ದರಿಂದ ಜನರು ಸಾಕಷ್ಟು ಒಂದು ಸಮಸ್ಯೆಗೆ ಈಡಾಗಿದ್ರು. ಮತ್ತೊಂದು ಕಡೆಯಲ್ಲಿ ನೋಡುವಾದ್ರೆ ಇವತ್ತಿನ ಬಂದ್ ಇತ್ತು, ಬಂದ್ ಏನು ಕಾಂಗ್ರೆಸ್ ಹಾಗೂ JDS ಕಾರ್ಯಕರ್ತರು ಸಾಕಷ್ಟು ಒತ್ತಾಯ ಪೂರ್ವಕವಾಗಿ ಮಾಡಿದ್ರು. ಇದರಿಂದ ಜನರು ಸಾಕಷ್ಟು ಏನು ಸಮಸ್ಯೆಗಳು ಕೂಡ ಎದುರಾಗಿದ್ರು. ಒಂದು ಆದ್ರೆ ಈ ಒತ್ತಾಯ ಪೂರ್ವಕ ಬಂದ್ರಿಂದ ಕೆಲವೊಂದು ಔಷಧಿ ಅಂಗಡಿಗಳಿಗೆ ಕೂಡ ಫೋರ್ಸ್ಫುಲ್ ಆಗಿ ಬಾಗಿಲು ಹಾಕುವಂತಹ ಒಂದು ಕೃತ್ಯ ಕೂಡ ಇಲ್ಲಿ ಬೆಳಕಿ ಬಂದಿರುವಂತದ್ದು. ಸೌಮ್ಯ, ಓಕೆ ಭರದ್ರಾಜ್, ಇನ್ನು ಮೈಸೂರಿನಲ್ಲಿ ಯಾವ ರೀತಿಯಾಗಿದೆ ಈಗ ಎಲ್ಲ ಒಂದು ಸಹಜ ಸ್ಥಿತಿಗೆ ಬರ್ತಾ ಇದೆಯಾ ವಾತಾವರಣ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಇದೀಗ ಮೈಸೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಮೈಸೂರಿನಲ್ಲಿ ಬೆಳಗಿನಿಂದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಬಟ್ ಈಗ ಬಂದ್ ಮುಗಿತಾ ಇದೆ, ಈಗ ಹೇಗಿದೆ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆಯಾ, ಬಸ್ ಸಂಚಾರ ಆರಂಭ ಆಗಿದೆಯಾ, ಹೇಗಿದೆ ಅಲ್ಲಿ? ಖಂಡಿತ ಸೌಮ್ಯ, ಈಗಾಗಲೇ ಬಸ್ ಸಂಚಾರ ಮತ್ತು ವ್ಯಾಪಾರ ವಹಿವಾಟುಗಳು ಈಗಾಗಲೇ ಈಗ ಕೆಲ ಅರ್ಧ ಗಂಟೆಯ ಮುಂಚಿನಿಂದ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಮುಂಜಾನೆ 6 ಗಂಟೆಯಿಂದಲೂ ಸಹ ಮೈಸೂರಿನಲ್ಲಿ ಬಂದ್ಗೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಪ್ರತಿಭಟನೆಯ ಮುಖಾಂತರ ಬಂದ್ಗೆ ಬೆಂಬಲವನ್ನು ಸೂಚಿಸಿದರೆ, ಎಡಪಕ್ಷಗಳು ಮೆರವಣಿಗೆಯ ಮುಖಾಂತರ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು, ಇನ್ನು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಾಗಿಲನ್ನು ಹಾಕೊಂಡಿದ್ದು, ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಖಾಸಗಿ ವಾಹನಗಳು ಮತ್ತು ಆಟೋಗಳು ಸಹ ರಸ್ತೆಗಿಳಿಯದೆ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು, ಅಲ್ಲಲ್ಲಿ ಒಂದೊಂದು ಖಾಸಗಿ ವಾಹನಗಳು ಮತ್ತು ಆಟೋಗಳು ಚಲಾವಣೆಯಾಗಿ ಏನು ಸಾಕಷ್ಟು ಪರದಾಡ್ತಿದ್ದಂಥ ಸಾರ್ವಜನಿಕರಿಗೆ ಅವರನ್ನ ಬೇರೆ ಕಡೆಗೆ ಕರೆದೊಯ್ಯುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದವು. ಅದನ್ನು ಹೊರತುಪಡಿಸಿದರೆ ನೆನ್ನೆಯೇ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದರಿಂದ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರಲಿಲ್ಲ. ಸರ್ಕಾರಿ ಕಚೇರಿಗಳು ಸಹ ಒಂದು ಹಂತದಲ್ಲಿ ಸಾಕಷ್ಟು ಕೆಳ ಹಂತದಲ್ಲಿ ಕೆಲಸವನ್ನ ಮಾಡಿಕೊಂಡು ಇವತ್ತು. ಅದನ್ನ ಹೊರತುಪಡಿಸಿದರೆ APMC ಮಾರುಕಟ್ಟೆ ಮತ್ತು ಪ್ರಮುಖ ಚಲನಚಿತ್ರ ಮಂದಿರಗಳು ಮಧ್ಯಾಹ್ನದ ನಂತರ ಕಾರ್ಯನಿರ್ವಹಿಸೋದಕ್ಕೆ ಆರಂಭವಾದವು. ಈ ಅದನ್ನು ಹೊರತುಪಡಿಸಿದರೆ ಇಡೀ ಮೈಸೂರಿನಾದ್ಯಂತ ಬಂದ್ಗೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪ್ರಮುಖವಾಗಿ ಮೈಸೂರಿನಲ್ಲಿ ಬಂದ್ ನಡೆಯುವ ಸಹ ಗಜಪಡೆ ಭರ್ಜರಿ ಆದಂಥ ಒಂದು ತಾಲೀಮನ್ನು ನಡೆಸಿದ್ದು ಎಲ್ಲದಕ್ಕಿಂತ ವಿಶೇಷವಾಗಿತ್ತು. ರಸ್ತೆಗಳಲ್ಲಿ ಎಂದಿಗಿಂತ ವಾಹನ ಸಂಚಾರ ವಿರಳವಾಗಿದ್ದರಿಂದ ಯಾವುದೇ ಅಡೆತಡೆ ಇಲ್ಲದೆ ಗಜಪಡೆ ಸಂಪೂರ್ಣವಾಗಿ ಬಂದಿ ಮಂಟಪದವರೆಗೆ ಒಂದು ವಿಶೇಷವಾದ ತಾಲೀಮನ್ನು ನಡೆಸಿ ವಾಪಸ್ ಸಹ ಆದವು. ಅದನ್ನು ಹೊರತುಪಡಿಸಿದರೆ ಈಗಾಗಲೇ 4 ಗಂಟೆಯ ಸಂದರ್ಭದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿದೆ. ಸೌಮ್ಯ, ನಾವು ಈಗ ದೃಶ್ಯಗಳಲ್ಲಿ ನೋಡಬಹುದು, ಈಗ ನಾವು ನಗರ ಬಸ್ ನಿಲ್ದಾಣದಲ್ಲಿದ್ದೇವೆ. ನಗರ ಬಸ್ ನಿಲ್ದಾಣಕ್ಕೆ ಈಗಾಗಲೇ ಬಸ್ಗಳು ಸಹ ಬಂದು ನಿಂತ್ಕೊಳ್ತಾ ಇದೆ. ಬಸ್ಸು ಸೇವೆಯನ್ನು ಸಹ ಆರಂಭಿಸ್ತಾ ಇದ್ದು ಎಲ್ಲವೂ ಸಹ ಸದ್ಯಕ್ಕೆ ಸಹಜ ಸ್ಥಿತಿಗೆ ಬರ್ತಾ ಇದ್ದು ಬಂದ್ ಮುಕ್ತಾಯದ ಹಂತ ತಲುಪಿದೆ ಅಂತ ಹೇಳ್ಬೋದು ಸೌಮ್ಯ. ಓಕೆ ಪುಟ್ಟಪ್ಪ, ಇನ್ನು ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿದೆ ಸಹಜ ಸ್ಥಿತಿಯತ್ತ ಮರಳತಾ ಇದೆಯಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಬಳ್ಳಾರಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಯಾವ ರೀತಿ ಇದೆ ಬಳ್ಳಾರಿಯಲ್ಲಿ? ಸೌಮ್ಯ, ಬಳ್ಳಾರಿ ಜಿಲ್ಲೆ ಈಗಾಗಲೇ ಸಹಜ ಸ್ಥಿತಿಯತ್ತ ನಡೀತಾ ಇದೆ. ಯಾಕಂದ್ರೆ 3 ಗಂಟೆಯ ನಂತರ ಸಹಜ ಸ್ಥಿತಿಯತ್ತ ವಾಲ್ತಾ ಇದೆ. ಗಣಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಹೋಟೆಲ್ಗಳು ಆರಂಭ ಆಗಿದ್ದಾವೆ. ಬೆಳಗ್ಗೆಯಿಂದನೂ ಕೂಡ ಕೆಲವು ಹೋಟೆಲ್ಗಳು ಆರಂಭ ಆಗಿದ್ದು, ಆದರೆ ನಗರದ ಪ್ರಮುಖ ರಸ್ತೆಯಲ್ಲಿರುವಂಥ ಹೋಟೆಲ್ಗಳು ಅಂದರೆ ಇಲ್ಲಿರುವಂಥ ಹೋಟೆಲ್ ಏನಿತ್ತು ಬೆಳಗ್ಗೆ ಅದು ತೆರೆದಿದ್ದಿಲ್ಲ, ಈಗ 3 ಗಂಟೆಯಿಂದ ಆರಂಭ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕೂಡ ಮಧ್ಯಾಹ್ನದಿಂದ ಆರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರುವಂಥ ಹೋಟೆಲ್ಗಳಿಂದ ಅವೆಲ್ಲವೂ ಕೂಡ ಈಗ ತೆರೀತಾ ಇದ್ದಾವೆ. ಇನ್ನು ಸಾರಿಗೆಯ ಸೇವೆಯನ್ನು ಕೂಡ ಆರಂಭ ಆಗಿದೆ. ನಗರದ ಬಸ್ ನಿಲ್ದಾಣದಿಂದ 4 ಗಂಟೆಯಿಂದ ಸ್ಥಳೀಯವಾಗಿರುವ ಸಿಟಿ ಬಸ್ಗಳಿರ್ಬೋದು ಮತ್ತು ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ರಾಜ್ಯ ಹೆದ್ದಾರಿಗೆ ಪ್ರಯಾಣ ಮಾಡುವಂತಹ ವಾಹನಗಳಿಂದ ಅವೆಲ್ಲವೂ ಕೂಡ ಈಗಾಗಲೇ ಪ್ರಯಾಣವನ್ನ ಬೆಳೆಸಿದವೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಬಸ್ಗಳ ಸೇವೆ ಇದ್ದಿದ್ದಿಲ್ಲ.
ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿತ್ತು. ಆ ಎರಡು ಹೊರತುಪಡಿಸಿದ್ರೆ ಪೆಟ್ರೋಲ್ ಬಂಕ್ಗಳು ಕೂಡ ಬಂದ್ ಆಗಿದ್ವು. ಇದೀಗ ಪೆಟ್ರೋಲ್ ಬಂಕ್ಗಳು ಕೂಡ ತೆರೆದಿದ್ದಾವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಹುತೇಕ ಸಹಜ ಸ್ಥಿತಿಯತ್ತ ಆಗಮಿಸ್ತಾ ಇದೆ. ಜನಜೀವನ ಎಂದಿನಂತೆ ಇದೆಯೋ ಆ ರೀತಿಯಾಗಿ ನಡೀತಾ ಇದೆ. ಮತ್ತು ಇಲ್ಲಿರುವಂತ ಸ್ಥಳೀಯರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅಂತೇಳಿ, ನೀವು ಹೋಟೆಲ್ ಕೆಲಸ ಮಾಡಿರಿ, ಏನ್ರಿ ನೀವು ಬೆಳಗ್ಗೆ ಸ್ಟಾಪ್ ಇತ್ತ? ಸ್ಟಾಪ್ ಇತ್ತು ಒಳಗೆ, ಈಗ ಓಪನಿಂಗ್ ಆಯ್ತು, 3 ಗಂಟೆ ಮೇಲೆ ಓಪನಿಂಗ್. ತಾವು ಸರ್ ಬೆಳಗ್ಗೆ ಹೋಟೆಲ್ ಬಂದಿದ್ರಿ, ಹೇಗ್ರಿ? ನಮ್ದು ಇಲ್ಲಿ ನಮ್ದು ಹೈದರಾಬಾದ್, ನಮ್ದು ಹೈದರಾಬಾದ್ ಇಂದ ಬಂದಿದ್ವಿ. ನಾ ಇಲ್ಲಿ ಎಲ್ಲ ಸ್ಪೆಷಲ್ ಇರಿ ಏನಂತಾರೆ ಎಲ್ಲ ಇದೆ ಅಂತ ಬಂದಿದ್ವಿ. ಏನಿಲ್ಲ ಇಲ್ಲಿ ಬೆಳಗ್ಗೆ ಇಲ್ಲಿದ್ದ ಟಿಫಿನ್ ಇಲ್ಲ, ನಾಷ್ಟಾ ಇಲ್ಲ, ಏನಿಲ್ಲ, ಊಟನೂ ಇಲ್ಲ. ಆ ಕಡೆ ಈ ಕಡೆ ಬೇಕಾರ್ನಲ್ಲಿ ಅದು ವೇಸ್ಟ್ ನಲ್ಲಿ ತಿರುಗ್ತಿದ್ವಿ ನಾವು. ಬೆಳಗ್ಗೆಲಿಂದ ಊಟ ಎಲ್ಲ ಏನಿಲ್ಲ. ಅಲ್ಲ ಸರ್, ಇನ್ಫಾರ್ಮೇಶನ್ ಇದಿದ್ದಿಲ್ವಾ ಭಾರತ್ ಬಂದಿತ್ತು ಅಂತೇಳಿ ಬೆಳಗ್ಗೆ? ಭಾರತ್ ಬಂದಂತ ಇನ್ಫಾರ್ಮೇಶನ್ ಬಂದಿದೆ ಅಷ್ಟೇ. ಅಂದ್ರೆ ಇಷ್ಟು ಸ್ಟ್ರಾಂಗ್ ಇರ್ತದೆ ನಮ್ಗೆ ಅರ್ಥ. ಇದಕ್ಕಿಂತ ಮುಂಚೆ ಭಾರತ್ ಬಂದ್ ಬಂದ್ರು, ಅವಾಗ್ಲೂ ಅವ್ರಿಗೆ ಬರಲ್ಲ, ಕನ್ನಡ ಬರಲ್ಲ, ಹೈದರಾಬಾದ್. ಇದ್ರಗಿಂತ ಮುಂಚೆ ಭಾರತ್ ಬಂದ್ ಅಂತ ಹೇಳಿದ್ರು, ಅವಾಗ ಇಷ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ, ಲೈಟ್ ತಗೊಂಡ್ರು. ಇವಾಗ ಇಷ್ಟು ಸ್ಟ್ರಾಂಗ್ ಇರ್ತದೆ ನಮ್ಗೆ ಅರ್ಥ. ಇದು ನಾವು ಅನ್ಕೊಂಡಿಲ್ಲ ಅಸಲು. ಹಾಗಂದ್ರೆ ನಮ್ಗೆ ಸೆಕೆಂಡ್ ಸ್ಯಾಟರ್ಡೇ ಇತ್ತು, ನಾವು 3 ದಿನ ಟೂರ್ಗೆ ಬಂದಿದ್ವಿ. ಹಂಪಿ, ಹೊಸಪೇಟು ಎಲ್ಲ ಕಡೆ ಹೋಗಿ ಬಂದ್ವಿ. ಇಲ್ಲಿ ಬಳ್ಳಾರಿ ಅಂದ್ರೆ ಏನು ಎಲ್ಲ ಚೆನ್ನಾಗಿರ್ತೈತೆ ಅಂದ್ರೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ರೂ ಏನೇನಿಲ್ಲ, ಊಟನೇ ಇಲ್ಲ, ಏನೇನಿಲ್ಲ, ಸುಮ್ಮನೆ ತಿರುಗ್ತಿದ್ವಿ. ಅದು ಉಚ್ಚರಂಗ ತಿರುಗ್ತಾರಲ್ಲ ಹಂಗೆ ತಿರುಗ್ತಿದ್ವಿ. ಹಾಗೆ ಹಿಂಗೆ ಮಾಡ್ತಿದ್ರೆ ಅರ್ಥ ಆಗಿಲ್ಲ. ಸರಿ, ಇವತ್ತು ಬಂದ್ ಮಾಡ್ತೀರಿ? ಬಂದ್ ಮಾಡಿದ್ರಿ ಇವತ್ತು? ಇವತ್ತು ಬಂದ್ ಮಾಡಿದ್ರೆ ನಾಳೆ ಡೀಸೆಲ್ ಪೆಟ್ರೋಲ್ ರೇಟ್ ಎಲ್ಲ ಇಳಿದ್ಬಿಡ್ತೈತಾ? ಒಂದು ಮಾತು ಕೇಳ್ತೀವಿ ನಿಮಗೆ. ಅಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಸು ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ಬಂದ್ಗೆ ಕರೆ ನೀಡಿದ್ದು. ಮತ್ತು ಅದು ಹಾಗೆ ಇಷ್ಟು ಇದ್ರಿಗಿಂತ ಮುಂಚೆ ಯಾವಾಗ ಮುಟ್ಸಿದ್ದಾರೆ? ಯಾವಾಗ ಮುಟ್ಸಿದ್ದಾರೆ? ಎಲ್ಲಿ ಎಲ್ಲಿ ಮುಟ್ಸಿದ್ದಾರೆ ಹೇಳ್ರಿ ನಮಗೆ. ಎಲ್ಲೇ ಎಕ್ಕ ಎಲ್ಲಿಂದ ನೋಡಿದ್ರು ಪಬ್ಲಿಕ್ಕೇ ಲಾಸ್. ಅವ್ರು ಚೆನ್ನಾಗಿದ್ದಾರೆ, ಅವ್ರು ಆರಾಮಾಗಿದ್ದಾರೆ, ನಾವು ಲಾಸ್. ಪ್ರತಿಭಟನೆ ಮಾಡೋದು ಬಂದ್ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಅಂತೀರಿ? ಏನು ಉಪಯೋಗ ಆಗಿಲ್ಲ, ಲಾಸ್ ಎಲ್ಲ ನಮ್ದೇ ಲಾಸ್, ಎಲ್ಲಾದ್ರು ಲಾಸೇ ನಮ್ದೇ. ಅದು ಬರೇ ಪ್ರತಿಭಟನೆ ಬಂದು. ಎಷ್ಟು ಜನ ಬಂದಿದ್ರಿ ಸರ್ ನೀವೆಲ್ಲರೂ ಕೂಡ? ಏನು ಹಂಪಿಗೆ ಹೋಗ್ಬೇಕು ಅಂತೇಳಿ ಬಂದಿದ್ರಿ, ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಮಾಡಿದ್ರಿ ನೀವು? ನಿನ್ನೆ ಮೊನ್ನೆ ಬಂದಿರೋದು ನಾವು, ಸಾಟರ್ಡೆ ಮೊನ್ನೆ ನಿನ್ನೆ ಇವತ್ತು. ನಿನ್ನೆ ಪರವಾಗಿಲ್ಲ, ಎಲ್ಲ ಎಂಜಾಯ್ ಆಯ್ತು. ಇವತ್ತು ಇವತ್ತು ಬೆಳಗ್ಗೆಲ್ಲಿದ್ದ ಅದು ನಾವು ಎದಕ್ಕೆ ಬಂದಂತೆ ಇದು ಮಾಡ್ಕೊಂತಿದ್ವಿ. ಸೊ ಇನ್ನು ಪ್ರವಾಸಿಗರು, ಯಾಕಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಹಂಪಿ ಸೇರಿದಂತೆ ಪ್ರವಾಸೋದ್ಯಮ ಸ್ಥಳಗಳಿದ್ದಾವೆ. ಇಲ್ಲಿಗೆ ಆಗಮಿಸುವಂತ ಪ್ರವಾಸಿಗರಿಗೆ ಸಾಕಷ್ಟು ಸಂಕಷ್ಟ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವ ಸೇವೆಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ತೊಂದರೆ ಆಗಿದೆ ಅನ್ನುವಂಥ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಭಾರತ್ ಬಂದ್ಗೆ ವ್ಯಕ್ತವಾಗಿರೋದು. ಸೌಮ್ಯ. ಓಕೆ ಶರಣು, ಇನ್ನು ಶಿವಮೊಗ್ಗದಲ್ಲಿ ಯಾವ ರೀತಿ ಸಹಜ ಸ್ಥಿತಿಗೆ ಜನಜೀವನ ಮರಳ್ತಾ ಇದೆ, ಈಗ ಹೇಗಿದೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಶಿವಮೊಗ್ಗದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಶಿವಮೊಗ್ಗದಲ್ಲೂ ಕೂಡ ಭಾರತ್ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು. ಈಗ ಆಲ್ಮೋಸ್ಟ್ ಬಂದ್ ಮುಕ್ತಾಯ ಆಗಿದೆ, ಜನಜೀವನ ಸಹಜ ಸ್ಥಿತಿಗೆ ಬರ್ತಾ ಇದೆ, ಅಲ್ಲೆಲ್ಲ ವಾಹನ ಸಂಚಾರ ಇದೀಗ ಆರಂಭ ಆಗಿದೆಯಾ, ಬಸ್ಗಳು ಸಿಗ್ತಾ ಇದೆಯಾ ಜನಕ್ಕೆ, ಹೇಗಿದೆ ಅಲ್ಲಿ? ಸೌಮ್ಯ, ಏನು ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದವರು ಏನು ಭಾರತ್ ಬಂದ್ಗೆ ಕರೆ ನೀಡಿದ್ರು, ಆ ಬಂದ್ಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಏನು ಬೆಳಗ್ಗೆಯಿಂದ ಖಾಸಗಿ ಬಸ್ ಮತ್ತು KSRTC ಬಸ್ಗಳು ಸಂಪೂರ್ಣ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ವು. ಆದರೆ ಎಂದಿನಂತೆ ಆಟೋಗಳು ಮತ್ತು ಕ್ಯಾಬ್ಗಳು ಸಂಚಾರವನ್ನು ನಡೆಸ್ತಾ ಇದ್ವು. ಅವರು 11 ಗಂಟೆಯಿಂದ 11 ಗಂಟೆವರೆಗೆ ಒಂದು ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟೆಗಳ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಆದರೆ 12 ಗಂಟೆಯ ನಂತರ ಅಂಗಡಿ ಶೇಕಡ 50%ರಷ್ಟು ಏನು ಅಂಗಡಿ ಮುಂಗಟ್ಟೆಗಳು ಬಾಗಿಲು ತೆರೆದು ವ್ಯಾಪಾರ ವಹಿವಾಟನ್ನು ಆರಂಭಿಸಿದ್ರು. ಶಾಲೆಗಳಿಗೂ ಸಹ ರಜೆ ಇದ್ದರಿಂದ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲಿಲ್ಲ. ಅಂದರೆ ಬೆಳಗಿನ ಜಾವ ಏನು ಬಂದಿದೆ ಎಂಬ ಒಂದು ಮಾಹಿತಿ ಇಲ್ಲದೆ ಏನು ಜನರು ಬಸ್ ನಿಲ್ದಾಣಕ್ಕೆ ಬಂದಂಥ ಜನರು ಬಸ್ಗಳ ಸೇವೆ ಇಲ್ಲದೆ ಒಂದು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಸಂಜೆ 4 ಗಂಟೆಯ ನಂತರ ಏನು ಬಂದ್ನ ಒಂದು ಬಿಸಿಯಿಂದ ಸಾರ್ವಜನಿಕರು ಹೊರಬರುವಂಥ ಒಂದು ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಕಂಡು ಬರ್ತಾ ಇದೆ. ನಾವಿಲ್ಲಿ ಈಗಾಗಲೇ ಏನು KSRTC ಮತ್ತು ಖಾಸಗಿ ಬಸ್ ಎರಡೂ ತಮ್ಮ ಸೇವೆಯನ್ನು ಆರಂಭಿಸಿವೆ. ನಾವಿಲ್ಲಿ KSRTC ಬಸ್ ನಿಲ್ದಾಣದಿದ್ದೇವೆ ಶಿವಮೊಗ್ಗದಲ್ಲಿ. ನಾವಿಲ್ಲಿ ನೋಡಬಹುದು ಈಗಾಗಲೇ ಸಾಕಷ್ಟು ಬಸ್ಗಳು ತಮ್ಮ ಸೇವೆಯನ್ನು ಆರಂಭಿಸಿರುವಂಥದ್ದು. ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಿಗೆ ಶಿವಮೊಗ್ಗ ಬಸ್ ನಿಲ್ದಾಣದಿಂದ ಸುಮಾರು 1032 ಬಸ್ಗಳು KSRTC ಬಸ್ಗಳು ಸಂಚಾರವನ್ನು ಪ್ರತಿನಿತ್ಯ ನಡೆಸ್ತವೆ. ಅದೇ ರೀತಿ ಖಾಸಗಿ ಬಸ್ಗಳು 620 ಖಾಸಗಿ ಬಸ್ಗಳು ಸಂಚಾರ ನಡೆಸ್ತವೆ. ಈಗಾಗಲೇ ಏನು ಎಲ್ಲ ಬಸ್ಗಳು ಏನು ತಮ್ಮ ಸೇವೆಯನ್ನು ಆರಂಭಿಸಿವೆ. ಆದರೆ ಏನು
ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಬಂದ್ ಹಿನ್ನೆಲೆ ಇದಂತ ಕಾರಣ ಸಾರ್ವಜನಿಕರು ಏನು ಬಸ್ ನಿಲ್ದಾಣಗಳಿಗೆ ಇಲ್ಲ, ನಾವು ನೋಡಬಹುದು ಸಾಕಷ್ಟು ವಿರಳ ಪ್ಯಾಸೆಂಜರ್ಗಳಿದ್ದಾರೆ ಅಂತ ಹೇಳ್ಬೋದು. ಏನು ಸಾರ್ವಜನಿಕರ ಸಂಖ್ಯೆ ಸಾಕಷ್ಟು ವಿರಳ ಇದೆ. ಏನು ಬೆಂಗಳೂರಿಗೆ ತೆರಳುವಂತಹ ಸಾಕು ನಾವೀಗ ನೋಡಿದ್ವಿ, ಕಳೆದ 10 ನಿಮಿಷಗಳಿಂದ ಇಲ್ಲಿ ಸುಮಾರು 10 ಬಸ್ KSRTC ಬಸ್ಗಳು ಹೋದವು. ಆ 10 ಬಸ್ಗಳು ಏನು ಖಾಲಿ ಪ್ಯಾಸೆಂಜರ್ಗಳಿದನ್ನು ಪ್ಯಾಸೆಂಜರ್ಗಳಿದೆ ಖಾಲಿ ಹೋಗ್ತಾ ಇರುವಂತಹ ಒಂದು ದೃಶ್ಯಗಳನ್ನು ನಾವೀಗ ನೋಡ್ತಾ ಇರಬಹುದು. ಅದು ಬೆಂಗಳೂರಿಗೆ ಹೊರಟಿರುವಂತಹ ಒಂದು ಬಸ್, ಆ ಬಸ್ ನಲ್ಲಿ ಯಾರೇ ಪ್ಯಾಸೆಂಜರ್ಗಳಿಲ್ಲ, ಕೇವಲ ಡ್ರೈವರ್ ಮತ್ತು ಕಂಡಕ್ಟರ್ ಮಾತ್ರ ಇರುವಂತಹ ಒಂದು ದೃಶ್ಯವನ್ನ ನಾವಿಲ್ಲಿ ನೋಡಬಹುದು. ಒಟ್ಟು ಏನು ಬಂದ್ನ ಒಂದು ಓವರ್ ಆಲ್ ಬಂದ್ಗೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಸೌಮ್ಯ. ಓಕೆ, ಧನ್ಯವಾದ ನಾಗರಾಜ್, ಧನ್ಯವಾದ ಶರಣು ಹಂಪಿ, ಧನ್ಯವಾದ ಪುಟ್ಟಪ್ಪ, ಹಾಗೆ ಧನ್ಯವಾದ ಭರತರಾಜ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಜಿಲ್ಲೆಗಳಲ್ಲೂ ಕೂಡ ಇದೀಗ ಭಾರತ್ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಬಟ್ ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಹಜ ಸ್ಥಿತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬಸ್ ಸಂಚಾರ ಕೂಡ ಆರಂಭ ಆಗಿದ್ದು, ಅಂಗಡಿ ಮುಂಗಟ್ಟುಗಳು ಕೂಡ ಇದೀಗ ಓಪನ್ ಆಗ್ತಾ ಇದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.